ಅವರು ದಮ್ಮಿದ್ರೆ ತಾಕತ್ತಿದ್ರೆ ನಮಗೆ ಯಾರು ರಾಜಧನ ವಂಚಿತರು ಮಾಡೋದೇನತಕ್ಕಂಥದ್ದನ್ನು ಹೇಳಬೇಕಷ್ಟೇ. ಬರೀ ಈ ರೀತಿಯೆಲ್ಲ ಜನ ಮೆಚ್ಚಿಸ್ಕೊಳ್ಳೋಕೆ ಮಾತಾಡೋ ಮಾತುಗಳನ್ನ ಇವ್ರಿಗೆ ನಾವೇನು ಕಲಿಬೇಕಾಗಿಲ್ಲ. ನಮಗೂ 40 ವರ್ಷ ರಾಜಕೀಯ, ಒಬ್ಬ ಕಾರ್ಯಕರ್ತನಾಗಿ ಬ್ಯಾನರ್ ಕಟ್ಕೊಂಡು ಪೋಸ್ಟ್ ಹಂಚ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಿರುವಂಥವನು, ಒಂದು ಕಪ್ಪು ಚುಕ್ಕಿಯನ್ನು ಬೆಲ್ಟ್ ಸೋರ್ಸ್ ಕಳೆದಿರೋ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಮಾತಿನಲ್ಲಿ ಈಗ ನೀವು ನೋಡ್ತಾ ಇದ್ರಲ್ಲ, ಮಾತಲ್ಲಿ ಮೋಡಿ ಮಾಡಿದರೆ ನೀವು ನಮಗಿಂತ ಅವ್ರಿಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಕೆಲಸದಲ್ಲಿ ಮೋಡಿ ಮಾಡ್ತಾ ಇದೀವ, ಅಭಿವೃದ್ಧಿಯಲ್ಲಿ ಮೋಡಿ ಮಾಡ್ತಾ ಇದೀವ, ಮಾತಲ್ಲಿ ಮೋಡಿ ಮಾಡ್ತಾ ಇದೀವ ಅಂತಕ್ಕಂಥದ್ದು ನೀವು ಹೇಳ್ಬೇಕು ಅವ್ರಿಗೆ. ಸುಮಲತಾ ಅವರು ಗಣಿಗಾರಿಕೆ, ಅಕ್ರಮ ಗಣಿಗಾರಿಕೆ ವಿಚಾರ ರಾಜಕೀಯ ಬಳಸ್ಕೊಂಡಿದ್ದಾರೆ ಸರ್ಕಾರ ಅವರು? ಇಲ್ಲದೆ ಅದೊಂದೇ ಅಸ್ತ್ರ ಅವ್ರಿಗೆ, ಅವ್ರು ಒಂದೇ ಅಸ್ತ್ರ ಅಂದೆ. ಪಾಪ ಹೋದ್ರು ಮೈಸೂರು ಬೆಂಗಳೂರು ರಸ್ತೆ ವಿಚಾರದಲ್ಲಿ ಕೈ ಹಾಕೋದ್ರು, ಅಲ್ಲೂ ಏನೇನಾಯಿತು ಅಂತಕ್ಕಂಥದ್ದು ಎಲ್ಲ ನಿಮ್ಗೆ ಗೊತ್ತಿದೆ. ಅದನ್ನು ಇದ್ದರೆ ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅಂಕಿಅಂಶ ಕೊಟ್ಟು ಜನಕ್ಕೆ ಕೇಳ್ಬೇಕು. ಜೆ ಡಿ ಎಸ್ ಶಾಸಕರು ನಮ್ಮ ಟಾರ್ಗೆಟ್ ಮಾಡ್ತಾರೆ ಅಂತಾರೆ. ನಾವ್ಯಾಕೆ ಟಾರ್ಗೆಟ್ ಮಾಡಿ, ಜನ ಟಾರ್ಗೆಟ್ ಮಾಡ್ತಾರೆ ಬರಲಿ ಚುನಾವಣೆಗೆ? ಜನ ಟಾರ್ಗೆಟ್ ಮಾಡುವಂಥದ್ದು ನಮ್ಮನ್ನು ಮಾಡ್ಬೇಕಾ ಅವ್ರನ್ನ ಮಾಡ್ಬೇಕಾ ಯಾರು ಉಳಿಸ್ಕೋಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ. ತಾಕತ್ತು ವಿಷಯ ಎಲ್ಲ ಈ ಮಾತಾಡೋಕೆ ಹೋದರೆ ತುಂಬ ಹಳೆ ಮಾತುಗಳನ್ನು ನಾವು ಹಳೆ ನೆನಪನ್ನ ಮಾಡ್ಕೋಬೇಕಾಗತ್ತೆ. ಎಲೆಕ್ಷನ್ ಟೈಮಲ್ಲಿ ಅವರೇ ಹೇಳಿದ ಮಾತು, ರಾಜಕಾರಣದಿಂದ ನಿವೃತ್ತಿ ತಗೋತೀನಿ, ನಮ್ಮ ಅಭ್ಯರ್ಥಿ ಗೆಲ್ಲಿಲ್ಲ ಅಂದರೆ 2.5 ಲಕ್ಷ ಒಂದು ಮಾರ್ಜಿನಿಂದ ನಾನು ರಾಜಕಾರಣವೇ ಬಿಟ್ಟುಬಿಡ್ತೀನಿ ಅಂದರು. ತಾಕತ್ತಿದ್ರೆ ಅವರು ಅದನ್ನು ಮಾಡಲಿ ಫಸ್ಟು, ಆಮೇಲೆ ಮಾತಾಡೋದು. ನಾನು ಹೇಳಿದ್ನಲ್ಲ, ಚುನಾವಣೆ ಬಂತು, ಅವ್ರಿಗೆ ಸ್ವಲ್ಪ ಪಬ್ಲಿಸಿಟಿ ಬೇಕು. ನನ್ನ ಹೆಸರನ್ನ ಬಳಸ್ಕೊಂಡ್ರೆ ಅದನ್ನು ಅವರು ಮಾಡ್ತಾ ಇದ್ದಾರೆ. ಈಗ ನಾನು ರಾಜಧನವನ್ನು ವಂಚಿಸಿದವರು ಅನ್ನೋವಂಥ ಮಾತನ್ನು ಹೇಳಿದೆ, ಅವ್ರ ಹೆಸರನ್ನ ಹೇಳಿದ್ದೆ. ಪದೇ ಪದೇ ಕುಂಬಳಕಾಯಿ ಕಳ್ಳರ ತರ ಅವ್ರ ಎಗಲ್ ಮುಕ್ತಿ ನೋಡ್ಕೊಳ್ಳೋದು ಏನಿದೆ. ರಾಜಧನವನ್ನು ವಂಚಿಸ್ತಾ ಇರೋದು ಹಲವಾರು ಜನ ಇದ್ದಾರೆ. ಬಂದು ನಾನೇ ಕೊಡ್ಲಿ ಪ್ರೂಫ್? ಅಲ್ಲಿ ಮೈನಿಂಗ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡ್ರೆ ಅವ್ರ ತಾನೇ ಶಾಸಕರಲ್ಲಿ, ಇಷ್ಟು ವರ್ಷ ಯಾಕೆ ಮಾಡಿಲ್ಲ ಅವರ ಕೆಲಸವನ್ನು? 106 ಕೋಟಿಯ ಒಂದು ರಾಯಲ್ಟೀಸ್ ಪೆಂಡಿಂಗ್ ಇದೆ, ಡ್ಯೂಸ್ ಇದೆ. ನಾನು ಪ್ರತಿಯೊಂದು ದಿಶಾ ಮೀಟಿಂಗಲ್ಲೂ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಒಂದಷ್ಟು ಹಣವನ್ನು ಇವರು ಕಟ್ಟಿಸೋಕ್ಕೆ ಒಂದಷ್ಟು ನಮಗೆ ಸಕ್ಸಸ್ ಸಿಕ್ತು ಅದರಲ್ಲಿ. ಆ ಕೆಲಸವನ್ನು ಅವರೇ ಮಾಡಿಸ್ಬೋದಾಗಿತ್ತಲ್ಲ, ಏನಕ್ಕೆ ಮಾಡಿಸಿಲ್ಲ? ಅದನ್ನು ಬಿಟ್ಟು ನೀವು ಯಾರು ರಾಯಲ್ಟಿ ಕಟ್ತಾ ಇಲ್ವೋ ಅವ್ರ ಪರವಾಗಿ ಇವರೇನು ಸಮರ್ಥನೆ ಮಾಡ್ತಾ ಇದ್ದಾರೆ ಅಂದರೆ ಕುಂಬಳಕಾಯಿ ಕಳ್ಳ ನೀವೇ ಅಂತ ತಾನೇ ಅರ್ಥ. ನೀವೇ ಘೋಷಿಸ್ತಾ ಇದ್ದೀರಾ ಆ ವಿಷಯನ, ನಾನು ಹೇಳಲಿಲ್ಲ. ಮೇಡಮ್, ಯಾವ ಇಮೇಜ್ ಇದೆಯೋ ಇಲ್ವೋ ಅದು ಅವ್ರಿಗೆ ಗೊತ್ತಾಗಬೇಕು. ಬಟ್ ನನ್ನ ಹೆಸರು ತಗೊಂಡ್ರೆ ಒಂದಷ್ಟು ಮಾಧ್ಯಮಗಳಲ್ಲಿ ಅವರು ಬರುತ್ತೆ ಪಬ್ಲಿಸಿಟಿ. ಅದಂತೂ ಅವರು ಈ ನನ್ನ ಎಲೆಕ್ಷನಿಂದ ನೋಡ್ಕೊಂಡು ಬಂದಿದ್ದಾರೆ, ಈಗಲೂ ಅದೇ ಪ್ರಯತ್ನದಲ್ಲಿ ಇದ್ದಾರೆ ಪಾಪ.